भाडं भरायचं का पोट भरून भरायचं हा का आजारी पडल्यावर का दवाखान्यात पैसे खट्टा हाणून घालायचं सांगा बघ कृष्ण ಹೌದ ಡ್ರೈನೇಜ್ ನೀರು ಗಟಾನಿಗೆ ಹೋಗ್ಲಿಕ್ಕೆ ಜಾಗ ಇಲ್ಲ ಸರ್ ಬರ್ತಾರ್ರಿ ನೋಡ್ತಾರಿ ಆಯ್ತ್ರಿ ಅಮ್ಮ ಮಾಡ್ತೇವ್ರಿ ಅಂತಾರ್ರಿ ಸರ್ ಮನೆಗೆ ನುಗ್ಗಿದ ಕೊಳಚೆ ನೀರು ಮಾರುತಿ ನಗರದ ಮಹಿಳೆಯರಿಂದ ಅಧಿಕಾರಿಗಳಿಗೆ ಹಿಡಿ ಶಾಪ ಅಧಿಕಾರಿಗಳು ಕೇಳುತ್ತಿಲ್ಲ ಸಮಸ್ಯೆ ಜಿಲ್ಲಾಧಿಕಾರಿಗಳೇ ಬಂದು ಪರಿಹರಿಸಲಿ ಸಮಸ್ಯೆ ಮನೆಗೆ ನುಗ್ಗಿದ ನೀರನ್ನ ಹೊರತೆಗೆಯಲು ಹರಸಾಹಸ ಅಂಗವಿಕಲರು ಮಹಿಳೆಯರು ಮಕ್ಕಳಿಗೆ ಓಡಾಡಲು ಪರದಾಟ ಜನ ಪ್ರತಿನಿಧಿಗಳು ಮತ್ತು ಅಧಿಕಾರಿಗಳಿಗೆ ಹಿಡಿಶಾಪ ಹಾಕುತ್ತಿರುವ ಜನರು ಹೌದು ನೀವು ನೋಡುತ್ತಿರುವ ಈ ದೃಶ್ಯಗಳು ಬೆಳಗಾವಿಯ ಮಾರುತಿ ನಗರ 2ನೇ ಅಡ್ಡ ರಸ್ತೆಯದ್ದು ಇಲ್ಲಿ ಮೂಲಭೂತ ಸೌಕರ್ಯಗಳ ಕೊರತೆ ಎದ್ದು ಕಾಣುತ್ತಿದೆ ಸರಿಯಾದ ಚರಂಡಿ ಮತ್ತು ಡ್ರೈನೇಜ್ ವ್ಯವಸ್ಥೆ ಇಲ್ಲದ ಕಾರಣ ಮನೆಗಳಿಗೆ ಕೊಳಚೆ ನೀರು ನುಗ್ಗಿ ಭಾರಿ ಅವಾಂತರ ಸೃಷ್ಟಿಯಾಗಿದೆ ಕಳೆದ 28 ವರ್ಷಗಳಿಂದ ಈ ಸಮಸ್ಯೆ ಎದುರಾಗುತ್ತಿದೆ ಹಲವಾರು ಬಾರಿ ಸಂಬಂಧಿಸಿದವರ ಗಮನಕ್ಕೆ ತಂದರೂ ಯಾವುದೇ ಪ್ರಯೋಜನವಾಗಿಲ್ಲ ಮತ ಕೇಳಲು 10 ಹಲವಾರು ಬಾರಿ ಬರುವ ಜನಪ್ರತಿನಿಧಿಗಳು ಸಮಸ್ಯೆ ನಿರ್ಮಾಣವಾದಾಗ ಇತ್ತ ತಿರುಗಿಯೂ ಸಹ ನೋಡುವುದಿಲ್ಲ ಇಲ್ಲಿ ಚಿಕ್ಕ ಮಕ್ಕಳು ವೃದ್ಧರು ಅಂಗವಿಕಲರು ಮಹಿಳೆಯರು ಪ್ರತಿದಿನ ಪರಿತಪಿಸುತ್ತಿದ್ದಾರೆ ಬಡವರ ಮನೆಗಳಲ್ಲಿ ಡ್ರೈನೇಜ್ನ ಕೊಳಚೆ ನೀರು ನುಗ್ಗಿ ಆರೋಗ್ಯದ ಸಮಸ್ಯೆ ಎದುರಾಗಿದೆ ಮನೆಯಲ್ಲಿನ ವಸ್ತುಗಳಿಗೆ ಹಾನಿಯುಂಟಾಗಿದೆ 28 ವರ್ಷದಲ್ಲ ಥಂಬೋನ್ ಇತ್ತೆ ಅತ ರೌನ್ಕ್ಯಾರ್ ಅಮ್ಮಿ ಕಿತ್ತಿ ವಳ ಸಂಗಟ್ಲ ತೆಹನ ಜೌನ್ಕ್ಯಾರ್ ಆಫೀಸ್ಲ ಬಂದಿ ಸಂಗಟ್ಲೋ ತ್ಯಾನಿ ಕಾ ಯೌನ್ ಕಾ ಮನಕ ದಾಬ್ ಕೇಲೇ ನೈ ವೋಟ್ ಮಾಗಾಯ್ಲ 10 ವಳ ಯೆತೆತ್ ಘರಿ ತರ್ಬೆ ಅಮ್ಮಿ ಮಟ್ಲೋ ವೋಟ್ ಮಾಗಾಯ್ಲ ಯೆತಾ ತಿಮೆ ಗಟರ್ ಕಾಯ್ ಬಗತ್ ನೈ ಕಾ ರೋಡ್ ಬಗತ್ ನೈ ಲಹಾನ್ ಪೋರ ರಹತ್ಯಾತ್ ಕಸ ಕಾಯ್ ಕರಾಯ್ಚ ಆ ಮುಲಾಂಚಿ ಸಾಯೇಲ ಆಟೋಲ ತಿತ್ತೆ ಸೋಡ್ತೆ ಜಾತ್ಯಾತ್ ಅಮ್ಮಿ ಮುಲಾನ ಕಸ ಹನಾಯ್ಚ ಕೋಡ ಸಂಗಟ್ಲ ತ್ಯಾನಿ ಕಾ ದಾಬ್ ಕರತ್ ನೈ आता हे दोन घरांचं पाणी गेलंय बघा नुसतं मुलगी आणि आई तोडच राहते तिथे पण बी बाबा नाही है का राबून खायचं का भाडं घर भरायचं सांगा बघूया हा भांडे हा हॉटेल मध्ये कामाला जाते भांडी घासून पोट भरून घेते त्यांनी भाडं भरायचं का पोट भरून भरायचं हा का आजारी पडल्यावर का दवाखान्यात पैसे खट्टा हाणून घालायचं सांगा बघूया कृष्ण ಮೂಲಭೂತ ಸೌಕರ್ಯಗಳಿಂದ ಇಲ್ಲಿನ ಜನರು ವಂಚಿತರಾಗಿದ್ದಾರೆ ಜನಪ್ರತಿನಿಧಿಗಳು ಕೇವಲ ಭರವಸೆಗಳನ್ನು ನೀಡುತ್ತಾರೆ ಆದರೆ ಯಾರೂ ಕೂಡ ಸಹಾಯಕ್ಕೆ ಬರುವುದಿಲ್ಲ ಮನೆಗಳಲ್ಲಿ ಕೊಳಚೆ ನೀರು ನುಗ್ಗಿದ್ದು ಮಕ್ಕಳೊಂದಿಗೆ ಜೀವನ ನಡೆಸುವುದು ದುಸ್ತರವಾಗಿದೆ ಹಲವು ಬಾರಿ ಹೇಳಿ ಬೇಸತ್ತು ಹೋಗಿದ್ದೇವೆ ಅಧಿಕಾರಿಗಳು ನಮ್ಮ ಸಮಸ್ಯೆಯನ್ನು ಕೇಳುತ್ತಿಲ್ಲ ಜಿಲ್ಲಾಧಿಕಾರಿಗಳ ಕಾರ್ಯಾಲಯಕ್ಕೆ ಹೋಗಿ ಇನ್ನು ಅವರಿಗೆ ನಮ್ಮ ಸಮಸ್ಯೆಯನ್ನು ತಿಳಿಸುತ್ತೇವೆ ಅವರೇ ಬಂದು ನಮ್ಮ ಸಮಸ್ಯೆಯನ್ನು ಪರಿಹರಿಸಲಿ ಎನ್ನುತ್ತಿದ್ದಾರೆ ಇಲ್ಲಿನ ಜನರು ಯಾವುದು ವ್ಯವಸ್ಥೆ ಇಲ್ಲ ಸರ್ ಇದರಲ್ಲೇನೆ ಸ್ವಂತ ಮನಿಗಳನಾದು ಬಾಡಿಗೆದಾರ ಮನಿಗಳನಾದು ಈ ಸಲ ಅಂತಂದ್ರೆ ಒಂದು 4 ವರ್ಷದಿಂದ ಯಾರು ಬಂದು ಇಲ್ಲಿ ಬರೇ ಹೇಳ್ತಾರೆ ಸರ್ ಕರೆದ ತಕ್ಷಣ ಬರ್ತಾರ ನೋಡ್ತಾರ ಆಯ್ತು ಮಾಡೋಣ ಅಂತ ಹೇಳ್ತಾರ ಆಫೀಸರ್ ಕರೀತಾರ ತೋರಿಸ್ತಾರ್ರಿ ಸರ್ ಆಯ್ತು ಮಾಡೋಣ ಅದಕ್ಕೆ ಮುಗ್ದ ಬಿಡ್ತಾರೆ ಈಗ ಎಲ್ಲ ಮನಿಗೋದಾಗ ಗಟಾರ್ ನೀರು ಸಂಡಾಸ್ ನೀರು ಎಲ್ಲಾ ನೀರ್ಗೋ ಎಲ್ಲ ಮನಿಗೋದಾಗ ಅದಾವ ಸರ್ ಹೆಂಗ್ ಜೀವನ ಹೆಂಗ ಮಕ್ಕಳು ತಗೊಂಡ್ ಇರುವುದು ಹೇಗ ಅದೊಂದಿಷ್ಟು ಈ ಕಡೆ ನಿಮ್ ಕನಿಕರವಾಗಿ ನಾನು ಕೇಳ್ಕೊಳ್ಳೋದಂತಂದ್ರೆ ಒಂದೇ ಸರ ಮಾರುತಿ ನಗರದ ಒಂದಿಷ್ಟು ಏನಾದ್ರೂ ಹೆಲ್ಪ್ ಆಯ್ತಂತಾರ ಮಾಡ್ರಿ ಇಲ್ಲ ಅಂತಂದ್ರೆ ರೈಟಿಂಗ್ ಒಳಗೆ ಬರ್ದು ಕೊಡ್ರಿ ನಮ್ಗೆ ಎಲ್ಲಿ ಹೋಗ್ಬೇಕು ಅಲ್ಲಿ ಹೋಗ್ಬಿಡ್ತೀವಿ ಸರ್ ನಾವು ಬಾಸ್ ಎಲ್ಲ ಆಯ್ತು ಸರ್ ಇದ ಎಲ್ಲ ಜನರೆಲ್ಲ ಬೇಸತ್ ಹೋಗಿದ್ದಾರೆ ಸರ್ ಇಲ್ಲಿಂದ ಹೌದು ಡ್ರೈನೇಜ್ ನೀರು ಗಟಾನಿಗೆ ಹೋಗ್ಲಿಕ್ಕೆ ಜಾಗನೇ ಇಲ್ಲ ಸರ್ ಅಲ್ಲೆಲ್ಲ ದೊಡ್ಡ ದೊಡ್ಡ ಬಾರ್ ಆಮೇಲೆ ಅಂಗಡಿಗಳಾಗಿದಾವ ಅವ್ರೆಲ್ಲ ರೋಡ್ ಎಲ್ಲ ಬ್ಲಾಕ್ ಮಾಡಿಬಿಟ್ಟಿದ್ದಾರೆ ಸರ್ 15 ದಿನಗಳಿಂದ ಕೊಳಚೆ ನೀರು ಮನೆಯಲ್ಲಿ ನುಗ್ಗಿದೆ ಯಾರೂ ಕೂಡ ಸಮಸ್ಯೆಯನ್ನ ಪರಿಹರಿಸುತ್ತಿಲ್ಲ ಹಲವು ಬಾರಿ ಸಮಸ್ಯೆಯನ್ನ ಬಗೆಹರಿಸುವಂತೆ ಆಗ್ರಹಿಸಲಾಗಿದೆ ಕೇವಲ ಬಂದು ನಿಂತು ಆಶ್ವಾಸನೆ ಕೊಟ್ಟು ಹೋಗುತ್ತಾರೆ ಆದರೆ ಯಾವುದೇ ಅಧಿಕಾರಿಗಳು ಸಹಾಯ ಮಾಡುತ್ತಿಲ್ಲ ಎಂದು ಆರೋಪಿಸಿದರು ಇಲ್ಲಿ ಹಿಂಗ್ ಪ್ರಾಬ್ಲಮ್ ಆಗತ್ರಿ ಸರಿ 15 ಸತ್ರಿ ಮಾರುತಿ ನಗರ ಸೆಕೆಂಡ್ ಕ್ರಾಸ್ ರೀ ಇದ ಮತ್ ಇಲ್ಲಿ ಹಿಂಗ ನೀರ್ ಹತ್ಕೊಳ್ಳಿ ಅಂದ್ರೆ ನಾವ್ ಕಂಪ್ಲೇಂಟ್ ಮಾಡ್ತಾರಿ ಸರಿ ಕಂಪ್ಲೇಂಟ್ ಮಾಡಿ ಎಲ್ಲ ನೋಡ್ ಹೋಗ್ತಾರ ಅಷ್ಟೇ ರೀ ಖರೆ ಯಾರು ಬಂದಿಲ್ಲಿ ಕೆಲಸ ಮಾಡಾನಿಲ್ಲ ಸರಿ ನಮ್ಗೇನ್ರಿ ಪ್ರಾಬ್ಲಮ್ ಬಹಳ ಆಗೈತ್ರಿ ಸಣ್ಣ ಸಣ್ಣ ಹುಡುಗರು ಬಹಳ ಅದಾವ್ರಿ ಮತ್ ಇವ್ ಸ್ವಂತ ಮನೆಗಳು ಸರಿ ಬಾಡಿಗೆ ಹೋಗೋಂಗು ಇಲ್ರಿ ನಾವ ಮತ್ ಈ ಮನೆ ನೀರ್ ಬಂದ ಹೆಂಗ ನಾವ್ ಡೈಲಿ ಇದನ್ನ ಮಾಡಿದ್ರಿ ಸರಿ ಮಳೆ ಬಂದಾಗ ಆತ್ರಿ ನೀರ್ ಬಂದಾಗ ಆತ್ರಿ ಈ ತರ ಪ್ರಾಬ್ಲಮ್ ಸತತ ಐತ್ರಿ ಕಂಪ್ಲೇಂಟ್ ಮಾಡಿಲ್ಲ ಅನ್ನೋ ತರನು ಇಲ್ರಿ ಸರಿ ನೀರ್ ಬಂದಾಗ ನಾವ್ ಕಂಪ್ಲೇಂಟ್ ಮಾಡ್ತಾರಿ ಸರ್ ನೀರ್ ಬಂದಾಗ ಕಂಪ್ಲೇಂಟ್ ಮಾಡ್ತಾರಿ ಬಟ್ ಯಾರು ಕೇರ್ ಮಾಡಾನಿಲ್ರಿ ಬರ್ತಾರ್ರಿ ನೋಡ್ತಾರಿ ಆಯ್ತ್ರಿ ಅಮ್ಮ ಮಾಡ್ತೇವ್ರಿ ಅಂತಾರ್ರಿ ಸರ್ ಏನಂದ್ರಿ ಸರ್ ಹಾ ರೀ ಸರ್ ಅವ್ರ ನಮ್ಮ ಮಾಮ ರೀ ಆನ್ ಮನಿ ನೀವ ನೀರ್ ನೋಡ್ರಿ ಸರಿ ಹೆಂಗ ನಾವ್ ಹೆಂಗ ಅಲ್ಲಿ ಜೀವನ ತೆಗಿಬೇಕು ಹೇಳಿ ಸರಿ ಒಟ್ಟಾರೆ ಜಿಲ್ಲಾಧಿಕಾರಿಗಳೇ ಬಂದು ನಮ್ಮ ಸಮಸ್ಯೆಯನ್ನ ಪರಿಹರಿಸಲಿ ಎಂದು ಇಲ್ಲಿನ ಜನರು ಒತ್ತಾಯಿಸುತ್ತಿದ್ದಾರೆ ಇನ್ ನ್ಯೂಸ್ ಬೆಳಗಾವಿ